ಕೆಲವೇ ಕ್ಷಣಗಳಲ್ಲಿ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನು ಹೊರಗಡೆ ಕರೆದುಕೊಂಡು ಬರಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಸಂಚಲನ ಮೂಡಿಸುತ್ತಾ ಸಂಚಲನಕಾರಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ. ಜನರನ್ನ ಸೈಡಿಗೆ ಸರಿಸಲಾಗ್ತಾ ಇದೆ, ಭದ್ರತೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ. ನಮ್ಮ ರಿಪೋರ್ಟರ್ ಶರತ್ ಆಸ್ಪತ್ರೆಯ ಆವರಣದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಸ್ಪೆಷಲ್ ಕೋರ್ಟ್ಗೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆದುಕೊಂಡು ಬರಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ನಿಂದ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಡೆ ಕರೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಭದ್ರತೆಗಾಗಿ ಹೆಚ್ಚುವರಿ 20 CRPF ತುಕಡಿಗಳನ್ನು ಕರೆಸಿಕೊಳ್ಳಲಾಗಿದೆ ಆಸ್ಪತ್ರೆ ಬಳಿ. ಡಿ ಕೆ ಶಿವಕುಮಾರ್ ಅವರ 100 ಬೆಂಬಲಿಗರು ಆಸ್ಪತ್ರೆಯ ಸುತ್ತ ಜಮೆಯಾಗಿರುವ ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗಬಾರದು ಅಂತ ಭದ್ರತೆಯನ್ನು ಬಿಗಿಗೊಳಿಸಲಾಗ್ತಾ ಇದೆ. ಕನಕಪುರ ರಾಮನಗರ ಭಾಗಗಳಲ್ಲಿ ಪ್ರತಿಭಟನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ಮಲಗಿರುವ ಡಿ ಕೆ ಶಿವಕುಮಾರ್ ಅವರನ್ನು ವೈದ್ಯರ ಅನುಮತಿಯ ಮೇರೆಗೆ ಹೊರಗಡೆ ಕರೆದುಕೊಂಡು ಬರಲಾಗುತ್ತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸೋದಕ್ಕೆ. ಬೆಂಗಳೂರು, ರಾಮನಗರ, ಕನಕಪುರ, ಚನ್ನಪಟ್ಟಣ, ಕೋಲಾರ, ಮಂಗಳೂರು ಸೇರಿದಂತೆ ಕೆಲವು ಕಡೆ ಪ್ರತಿಭಟನೆಗಳು ನಡೀತಾ ಇವೆ. ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗಳಿವೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು JDS ಕೂಡ ಪ್ರತಿಭಟನೆ ನಡೆಸುತ್ತೆ ಅಂತ ಹೇಳಿದ್ರು. ಈ ಪ್ರತಿಭಟನಾಕಾರರ ಮಧ್ಯದಲ್ಲಿ JDS ಕಾರ್ಯಕರ್ತರು ಇದ್ರೂ ಇರಬಹುದು, ನಮಗಂತೂ ಗೊತ್ತಿಲ್ಲ. ಬಿಜೆಪಿ ಅಮಿತ್ ಶಾ, ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇವೆ ಈ ಪ್ರತಿಭಟನೆಯಲ್ಲಿ. ಒಂದು ಕಡೆ ಈ ರೀತಿ ಪ್ರತಿಭಟನೆ ನಡೀತಾ ಇದ್ರೆ ಇನ್ನೊಂದು ಕಡೆ ಇವರ ನೆಚ್ಚಿನ ನಾಯಕ ಡಿ ಕೆ ಶಿವಕುಮಾರ್ ED ಕಸ್ಟಡಿಯಲ್ಲಿ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ನಲ್ಲಿ ಮಲಗಿದ್ದಾರೆ. ಕಾಂಗ್ರೆಸ್ ಶಾಸಕ NA ಹ್ಯಾರಿಸ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ. ಬಿಜೆಪಿ
ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ. ಶಾಸಕ ಎನ್ಎ ಹ್ಯಾರಿಸ್ ನೇತೃತ್ವದಲ್ಲಿ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ರಿಚ್ಮಂಡ್ ಸರ್ಕಲ್ ಬಳಿ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾತ್ರಿ ನಾನು ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ಸು ಅವರು ಬ್ಲಡ್ ಟೆಸ್ಟ್ ಮಾಡೋದು, ಬಿ ಪಿ, ಶುಗರು ಚೆಕ್ ಮಾಡೋದು ಅದನ್ನೆಲ್ಲ ಕೂಡ ಮಾಡ್ತಾಯಿದ್ರು. ಆದರೆ ರಾತ್ರಿ ಆದ ನಂತರ ಸುರೇಶ್ ಅವರು ಇವತ್ತೇನು ಅಪಾತ್ನೆ ಮಾಡ್ತಾಯಿದ್ದಾರೆ, ಮಾತ್ರೆ ಕೊಡೋಕ್ಕೂ ಬಿಟ್ಟಿಲ್ಲ ಅಂತೇನೋ ಹೇಳ್ತಾ ಇದಾರಲ್ಲ, ನನಗೆ ಗೊತ್ತಿಲ್ಲ ಅದು ಸುರೇಶ್ ಅವರು ಹೇಳಿದ್ರೆ ನಿಜಾನೇ ಇರುತ್ತೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಾಸ್ಟ್ ನೈಟ್ ಆ ಮೆಟ್ ಇವಾಗ ಆಲ್ ರೈಟ್ ಇವಾಗ ಆಲ್ ರೈಟ್ ನಾಟ್ ಓನ್ಲಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಿನ್ಸ್ 5 years ಬಿಜೆಪಿ ಗವರ್ಮೆಂಟ್ ಮಿಸ್ಯೂಸಿಂಗ್ ಇಡಿ ಈವನ್ ರಿಸರ್ವ್ ಬ್ಯಾಂಕ್ ಸಿಬಿಐ ಎವ್ರಿಥಿಂಗ್ ಲಾಂಗ್ ಟೈಮ್ ಐ ಆಮ್ ಮೇಕಿಂಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ಬಿಜೆಪಿ ದ ಸೇಮ್ ಥಿಂಗ್ ನೌ ದೇ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ That is wrong. See, let the public want to protest, let them protest, but not by burning buses or losing government property. Sir, they are supposed to be your party workers, sir. I request all the people, those who are agitating, not to destroy any property of government. Sir, let them want, they can protest, they have right. They should not destroy any property. Sir, ಅವರು ಕನ್ನಡದಲ್ಲಿ ಒಂದು ಮನವಿ ಮಾಡಿದ್ರು, ನಿಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಹೇಗಿದೆ, ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾರ್ಯಕರ್ತರು, ಮುಖಂಡರು ಎಲ್ರಿಗೂ ಹೇಳೋದೇನೆಂದ್ರೆ, ಈಗ ತಪ್ಪೋ ಸರಿನೋ ಆಮೇಲೆ ಬೇರೆ ಪ್ರಶ್ನೆ ಅದು. ಈಗ ನಾವಂತೂ ಉದ್ದೇಶಪೂರ್ವಕವಾಗಿ ಬಂಧನ ಮಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಶಿವಕುಮಾರ್ಗೆಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರಿಗೆ, ವಿರೋಧ ಪಕ್ಷದವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಬಂದಿದ್ದೀವಿ. ಆದರೂ ಈ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಪ್ರೊಟೆಸ್ಟು ಅಂತ ಮಾಡ್ತಾ ಇದ್ದಾರೆ. ಮಾಡಲಿ, ಪ್ರೊಟೆಸ್ಟ್ ಮಾಡೋದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ. ಆದರೆ ಬಸ್ಸಿಗೆ ಬೆಂಕಿ ಹಚ್ಚೋದು, ನಮ್ಮ ಸರ್ಕಾರದ ಯಾವುದೇ ಆಸ್ತಿ ಪಾಸ್ತಿ ನಾಷ್ಟ ಮಾಡೋದು ನಾನು ಒಪ್ಪೋದಿಲ್ಲ. ನಮ್ಮ ಪಕ್ಷದ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಆ ರೀತಿ ಯಾವುದು ಮಾಡಬಾರ್ದು ಅಂತ ಭಾಳ ಗಟ್ಟಿಯಾಗಿ ಹೇಳ್ತೀನಿ ಅವ್ರಿಗೆ. ಡಿ ಕೆ ಶಿವಕುಮಾರ್ ಭೇಟಿ ಇಲ್ಲ, ಇವತ್ತು ನಾನು ಭೇಟಿಯಾಗಲಿಲ್ಲ, ಕೇಳಿದೆ, ಇವತ್ತು ಯಾರಿಗೂ ಬಿಡೋದಿಲ್ಲ ಅಂತೇಳಿದ್ರು. ಅದಕ್ಕೆ ಹೆಲ್ತ್ ನಾನು ಸುರೇಶ್ ಅವರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಅಲ್ಲಿ ಯಾರು ಒಳಗಡೆ ಇದ್ದಾರೆ ಅನ್ಸುತ್ತೆ ಅವರು. ರಾತ್ರಿ ಚೆನ್ನಾಗಿದ್ದರು, ರಾತ್ರಿ ನಾನು ಹೋದಂಥ ಸಂದರ್ಭದಲ್ಲಿ ಬ್ಲಡ್ ಸ್ಯಾಂಪಲ್ ತಗೊಳ್ತಾ ಇದ್ರು, ಬಿ ಪಿ ಚೆಕ್ ಮಾಡ್ತಾ ಇದ್ರು. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ನನ್ನಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ಬಹಿರಂಗವಾಗಿ ಬೆಂಬಲಕ್ಕೆ ನಿಂತ ಕೆಲವು ಕಾಂಗ್ರೆಸ್ ಮುಖಂಡರ ಪೈಕಿ ಒಬ್ಬರು ರಾಮಲಿಂಗಾರೆಡ್ಡಿ ಅವರು. RML ಹಾಸ್ಪಿಟಲ್ನ ಆವರಣದಿಂದ ನಮ್ಮ ರಿಪೋರ್ಟರ್ ಶರತ್ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಾಗ್ತಾ ಇದೆ ಅಲ್ಲಿ? ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿಗಳನ್ನು ಕೊಟ್ರಿ. ಕೆಲವೇ ಕ್ಷಣ ಮುಂಚೆ ನೀವು ಎಲ್ಲವನ್ನೂ ನೋಡ್ತಾ ಇದ್ರೆ, ಇನ್ನೇನು ಡಿ ಕೆ ಶಿವಕುಮಾರ್ ಅವರನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ, ನೇರವಾಗಿ ನ್ಯಾಯಾಧೀಶರ ಎದುರು ಪ್ರೊಡ್ಯೂಸ್ ಮಾಡ್ತಾರೆ. ಹೌದಾ? ಅಜಿತ್, ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಡೆ ಕರ್ಕೊಂಡ್ಬರುವಂತ ಸಾಧ್ಯತೆ ಇರೋದ್ರಿಂದ
ಏನು RML ಆಸ್ಪತ್ರೆಯ ಒಳಭಾಗದಲ್ಲಿ ಏನು DKC ಬೆಂಬಲಿಗರು ಎಲ್ಲರೂ ಕೂಡ ಇದ್ರು, ಅವರೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿರುವಂಥದ್ದು. ಒಂದು ಕಡೆ CRPF ಯೋಧರು ಕೂಡ CRPF ತುಕಡಿ ಕೂಡ ಒಳಗಡೆ ನಿಯೋಜನೆ ಮಾಡಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಒಳಗಡೆ ನಿಯೋಜನೆ ಮಾಡಿದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ DKC ಆಪ್ತರು ಬೆಂಬಲಿಗರು ಕರ್ನಾಟಕದಿಂದ ಏನು ಬಂದಿದ್ದರು ಅವರೆಲ್ಲರೂ ಕೂಡ ಒಳಗಡೆ ಇದ್ದರು. ಅದರ ಆವರಣದಲ್ಲಿ ಇದ್ದಂಥವ್ರನ್ನ CRPF ತುಕಡಿಯ ಆ ಟೀಮ್ ಏನಿದೆ ಆ ಟೀಮ್ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ದಾರೆ. ಈಗ ಹೊರಗಡೆ ಕಳಿಸಿರುವಂಥದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು DKC ಆಪ್ತರೆಲ್ಲರೂ ಕೂಡ ಇರುವಂಥದ್ದು. ಉಗ್ರಪ್ಪ ಇದ್ದಾರೆ, ಮಾಜಿ ಮೇಯರ್ ಪದ್ಮಾವತಿ ಇದ್ದಾರೆ, ಸಾಕಷ್ಟು ಕಾರ್ಪೊರೇಟರ್ಸ್ಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಆರೋಪವನ್ನು ಕೂಡ ಮಾಡಿದರು, ನಮ್ಮನ್ನು ಲಾಠಿ ಚಾರ್ಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಮಿಥುನ್ ರಾಯ್ ಆರೋಪವನ್ನು ಕೂಡ ಮಾಡಿದರು. ಇದೀಗ ಕರ್ವೇ ಅಧ್ಯಕ್ಷರಾದಂಥ ನಾರಾಯಣಗೌಡರು ಕೂಡ ಈಗ ಆಸ್ಪತ್ರೆ ಮುಂಭಾಗದಲ್ಲಿ ಬಂದಿರುವಂಥದ್ದು. ಮಿಥುನ್ ರಾಯ್ ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮನ್ನು ಲಾಠಿ ಚಾರ್ಜ್ ಮಾಡಿ ಬೆದರಿಸಿ ಅವರು ಹೊರಗಡೆ ಕಳಿಸಿದ್ರು ಅಂತ ಒಂದು ಆರೋಪ ಮಾಡಿದರು. ಮಾತ್ರೆ ಕೊಡಲಿಕ್ಕೂ ಕೂಡ ಅವ್ರನ್ನ ಅಂದರೆ ಬಿಡ್ತಾ ಇಲ್ಲ ಅಂತಂದರೆ DK ಶಿವಕುಮಾರಿಗೆ ಏನಾದರೂ ಆದರೆ ಅದಕ್ಕೆ ED ಅಧಿಕಾರಿಗಳೇ ಕಾರಣ ಅಂತ ನೇರವಾಗಿ ಒಂದಿಷ್ಟು ಆರೋಪವನ್ನು ಮಾಡಿದರು. ನೀವೀಗ ಬಸ್ಸಿನ ದೃಶ್ಯವನ್ನು ಬಸ್ ವಿಜುವಲ್ ಕೂಡ ನೋಡ್ಬೋದು ಅಜಿತ್. ಅಂದರೆ CRPF ಯೋಧರು ಅಂದರೆ ಟೀಮ್ ಏನಿದೆ ಅವರು ತಂದು ನಿಲ್ಲಿಸಿರುವಂಥದ್ದು. ಇದು RML ಆಸ್ಪತ್ರೆ ಮುಂಭಾಗ. ಒಂದು ವೇಳೆ DKC ಆಪ್ತರು ಏನಾದರೂ ತಡೀಲಿಕ್ಕೆ ಪ್ರಯತ್ನ ಪಟ್ಟರೆ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆ ಮುಂಭಾಗ ಬಸ್ಸನ್ನು ನಿಲ್ಲಿಸಿರುವಂಥದ್ದು. ಅದರಲ್ಲಿ ಡೆಲ್ಲಿ ಪೊಲೀಸ್ ಮತ್ತು CRPF ತುಕಡಿಯ ಟೀಮ್ ಕೂಡ ಅಂದರೆ ಯೋಧರನ್ನು ಕೂಡ ನೋಡ್ಬೋದು, ಅವರೆಲ್ಲರೂ ಕೂಡ ಇರುವಂಥದ್ದು. ಇದೀಗ ಉಗ್ರಪ್ಪ ಮತ್ತು ಮಿಥುನ್ ರಾಯ್ ಹಾಗೂ ರಾಮಲಿಂಗಾರೆಡ್ಡಿ ಸಂಸದ ಧ್ರುವನಾರಾಯಣ್ ಎಲ್ಲರೂ ಕೂಡ ಒಳಗಡೆ ಇದ್ದಂಥವರು. ಈಗ ಅವ್ರನ್ನೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿರುವಂಥದ್ದು. ಒಳಗಡೆ ಇಲ್ಲಿ ಯಾರೂ ಕೂಡ ನಿಲ್ಲಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವರು ಹೊರಗಡೆ ಕಳಿಸಿದರು. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಿಥುನ್ ರಾಯ್ ಮೊದಲಿಗೆ ಒಂದು ಆರೋಪವನ್ನು ಮಾಡ್ತಾರೆ, ಅವನ್ನ ಮೊದಲಿಗೆ ಮಾತಾಡಿಸ್ತೀನಿ ನಾನು. ಸರ್, ನೀವು ಒಂದು ಆರೋಪವನ್ನು ಮಾಡಿದ್ರಿ, ಲಾಠಿ ಚಾರ್ಜ್ ಮಾಡ್ತಾರೆ, ನಾವು ಇಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ ಹಾಗೆ ಅಂತ. 100% ಇದು ಆರೋಪ ಅಲ್ಲ, ಇದು ನಡೆದಂಥ ಸಂಗತಿ. ಬಹುಶಃ ನಾವೆಲ್ಲರೂ ನಾಯಕರೆಲ್ಲ ಒಳಾಂಗಣದಲ್ಲಿ ನಿರುವಂಥ ಸಂದರ್ಭದಲ್ಲಿ ಇವತ್ತು ಈ CRPF ಅಧಿಕಾರಿಗಳು ಅದೇ ರೀತಿ ಡೆಲ್ಲಿ ಪೊಲೀಸ್ ಅಧಿಕಾರಿಗಳು ಅವರೇ ಹೇಳಿದ್ರ ನಾ ಲಾಠಿ ಚಾರ್ಜ್ ಮಾಡ್ತೀವಿ ಹೊರಗಡೆ ಹೋಗಿ ಅಂತ. ಒಳಗೆ ಇರುವುದಾದ್ರೆ ನೀವು ED ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಬನ್ನಿ, ಇಲ್ಲದಿದ್ದರೆ ನಾವು ಇಲ್ಲಿಂದ ನಿಮಗೆ ಲಾಠಿ ಚಾರ್ಜ್ ಮಾಡಿ ನಾವು ಹೊರಗೆ ಕಳಿಸ್ತೀವಿ. ಒಳಗಡೆ ಹೋಗಿರಲಿಲ್ಲ, ಹೊರಗಡೆ ಇದ್ದು ಇಲ್ಲಿ ಹೊರಗಡೆ ಅಂಗಣದಲ್ಲಿ ನಾವು ನಿಂತಿರುವಂಥ ಸಂದರ್ಭದಲ್ಲಿ ಇದು ಆದಂಥ ಘಟನೆ. ಬಹುಶಃ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಇದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಮ್ಮ ನಾಯಕರು ಏನು ಅವರ ಇವತ್ತು ಆರೋಗ್ಯ ಕೂಡ ಹದಗೆಟ್ಟಿದೆ. ಆ ಸಂದರ್ಭದಲ್ಲಿ ಇವತ್ತು ಇನ್ಹೌಸ್ ಸರ್ಜನ್ ಡ್ಯೂಟಿ ಡಾಕ್ಟರ್ ಏನಿದ್ದಾರೆ ಅವರು ಇವತ್ತು ಅವರ BP ಫ್ಲಕ್ಚುಯೇಟ್ ಆಗ್ತುಂಟು, ಅವರ ಹಾರ್ಟಲ್ಲಿ ಚೆಸ್ಟಲ್ಲಿ ಬರ್ನಿಂಗ್ ಸೆನ್ಸೇಷನ್ಸ್ ಬರ್ತುಂಟು ಎಂಬ ಹೇಳುವಂಥ ಸಂದರ್ಭದಲ್ಲಿ ಕೂಡ ಮಾತು ಹೇಳ್ತಾರೆ. ಮಾತ್ರೆ ತೊಗೊಂಡು ಬಿಡಲಿಲ್ಲ ನಮಗೆ ಅಂತ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ, ನಿನ್ನೆ ಊಟವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ. ಇವತ್ತು ಡ್ಯೂಟಿ ಡಾಕ್ಟರ್ ಹಾಗೂ ಇನ್ಹೌಸ್ ಸರ್ಜನ್ಸ್ ಇವರನ್ನು ಅಡ್ಮಿಟ್ ಮಾಡಲೇಬೇಕೆಂಬ ಒತ್ತಡ ಹಾಕುವಂಥ ಸಂದರ್ಭದಲ್ಲಿ ಕೂಡ ED ಅಧಿಕಾರಿಗಳು ಇವರನ್ನು ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಮಾಡಿ ಎಂಬ ಮಾತನ್ನು ಹೇಳ್ತಿದ್ದಾರೆ. ಇವತ್ತು ಉಗ್ರಪ್ಪರು ಇರಲಿ, ಇವತ್ತು ರಾಮಲಿಂಗಾರೆಡ್ಡಿ ಅವರು, ನಾವೆಲ್ಲರೂ ಇವತ್ತು ರವೀಣರವರು, ನಮ್ಮ NSY ರಾಜ್ಯಾಧ್ಯಕ್ಷರು, KRV ಅಧ್ಯಕ್ಷರು ಎಲ್ಲರೂ ಇವತ್ತು ಒಳಗೆ ನಿಲ್ಲುವಂಥ ಸಂದರ್ಭದಲ್ಲಿ ಏಕಾಏಕಿ CRPF ಹಾಗೂ ಡೆಲ್ಲಿ ಪೊಲೀಸಿನ ಅಧಿಕಾರಿಗಳು ಬಂದು ನಾವೆಲ್ಲರೂ ಸೌಜನ್ಯತೆಯಿಂದ ಸೌಮ್ಯತೆಯಿಂದ ಸರಳತೆಯಿಂದ ಅವರ ಹತ್ರ ವರ್ತಿಸುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಹೊರಗೆ ಹೋಗಿ, ಇಲ್ಲದಿದ್ದರೆ ನಿಮ್ಮಲ್ಲಿ ಲಾಠಿ ಚಾರ್ಜ್ ಹಾಗೂ ಟಿಯರ್ ಗ್ಯಾಸ್ ಅನ್ನು ಬಿಡ್ತಿದ್ದೇವೆ. ಡೆಲ್ಲಿ ಪೊಲೀಸ್ ಹೇಳಿದ್ದ ಈ ಮಾತನ್ನ, ಡೆಲ್ಲಿ ಪೊಲೀಸ್ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ನಮ್ಮ ಘರ್ಷಣೆಯೂ ಕೂಡ ಆಯಿತು ಆ ಸಂದರ್ಭದಲ್ಲಿ. ಬಹುಶಃ ನಮ್ಮೆಲ್ಲರೂ ಇವತ್ತು ಹೊರಗೆ ಹಾಕಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಿದ್ದಾರೆ. ಇದು ಮಿಥುನ್ ರಾಯ್ ಅವರ ಅಭಿಪ್ರಾಯ. ಅವರು ಹೊರಗಡೆ ಅಂದರೆ ನಾವು ಆಗಲೇ ಕೂಡ ಹೇಳ್ತಾ ಇದ್ದೆ ಅಜಿತ್, ಅವರು ಹೊರಾಂಗಣದಲ್ಲಿ ಇದ್ದಿರಂಥ ಸಂದರ್ಭದಲ್ಲಿ ಅವ್ರನ್ನ ಈಗ ಹೊರಗಡೆ ಕಳಿಸಿರುವಂಥದ್ದು. ಇದೀಗ ನಾರಾಯಣಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ದೆಹಲಿ ತನಕ ಬಂದಿದ್ದಾರೆ. ಸರ್, ನಿಮ್ಮ ಮೊದಲ ರಿಯಾಕ್ಷನ್? ನನಗನ್ನಿಸ್ತಾ ಇದೆ ಇದು ಏನೋ ಒಂಥರ ಇಡೀ ಭಾರತದಲ್ಲಿ ಎಮರ್ಜೆನ್ಸಿ ನೋಡಿದ ರೀತಿಯಲ್ಲಿ ಇವತ್ತಿನ ವ್ಯವಸ್ಥೆಯನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲೇನು DK ಶಿವಕುಮಾರು ಏನು ಭಾರಿ ದೊಡ್ಡ ಭಯೋತ್ಪಾದಕರನ್ನ ತೊಗೊಂಬಂದು ಇಟ್ಕೊಂಡು ಹಂಗೆ ಇಟ್ಕೊಳ್ಳೋದು ಇದೆಯಲ್ಲ, ಇದೀ ದೇಶದ ದುರಂತ. ನಾವೆಲ್ಲ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಭಾಷಾವಾರ ರಾಜ್ಯಗಳ ಒಕ್ಕೂಟವೇ ಭಾರತ. ಇವತ್ತು DK ಶಿವಕುಮಾರ್ ಅವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಉದ್ದೇಶಪೂರ್ವಕವಾದಂಥ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗ್ಬೋದು.
ಕೇಂದ್ರ ಸರ್ಕಾರ ಕರ್ನಾಟಕವು ಭಾರತದ ಒಂದು ಭಾಗ ಅನ್ನುವ ಅರಿವಿರೋದಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳುವಂಥದ್ದಾಗಬೇಕು. ನಡೆಸ್ಕೊಳ್ಳಿಲ್ಲ ಅಂದರೆ ನಾಳೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದನ್ನ ಕೇಂದ್ರದಿಂದ ಸಾವಿರಾರು ಪೊಲೀಸ್ನವ್ರು ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನಾವೆಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಆತ್ಮೀಯ ಸ್ನೇಹಿತರು, ನನ್ನ ಸಂಘಟನೆಯ ಹಿತೈಷಿಗಳು, ಅವ್ರನ್ನ ನೋಡೋಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಒಂದು ರೀತಿಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ, ಹಾಸ್ಪಿಟ್ಲ್ ಒಳಗಡೆ ಪೊಲೀಸ್ ವ್ಯವಸ್ಥೆಯನ್ನು ತಂದು ಇಟ್ಕೊಂಡು ಎಲ್ಲರನ್ನ ಹೊರತಪ್ಪುವಂಥದ್ದು, ನಾನು ಆದರೂ ಒಳಗಡೆ ಹೋಗಿ ನೋಡಿಕೊಂಡು ಬಂದೆ, ಶಿವಕುಮಾರ್ ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಹೇಗಿದ್ದಾರೆ ಸರ್, ಈಗ ನಿನ್ನೆ ರಾತ್ರಿ ಲೋ ಬಿ ಪಿ ಆಗಿತ್ತು, ಹೈ ಶುಗರ್ ಆಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು, ಹೇಗಿದ್ದಾರೆ ಈಗ? ಈಗ ಮಲಗಿದ್ದಾರೆ, ಬಹುಶಃ ಪೂರ್ತಿಯಲ್ಲಿ ಪೊಲೀಸ್ನವರೇ ತುಂಬಿದ್ದಾರೆ, ವಾರ್ಡ್ ತುಂಬ ಪೊಲೀಸ್ನೇ ತುಂಬಿದ್ದಾರೆ. ಶಿವಕುಮಾರ್ ಏನು ಮಾತಾಡೋಕೆ ಆಗಲಿಲ್ಲ, ನಾನು ಅವ್ರನ್ನ ಮಾತಾಡಿಸ್ದೆ ಆದರೂ ಸಹ ಕೈ ಸುರೇಶ್ನ ಬಿಡಲಿಲ್ಲ, ನನಗೆ ಹತ್ರ ಹೋಗ್ಲಿಕ್ಕೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಅವರು ಹೊರಗಡೆ ಕೂತಿದ್ದಾರೆ, ಹೊರಗಡೆ ಕೂತಿದ್ದಾರೆ. ಅಲ್ಲಿ ಶಿವಕುಮಾರ್ ಒಬ್ಬರೇ ಇಡೀ ವಾರ್ಡಲ್ಲಿ ಶಿವಕುಮಾರ್ ಒಬ್ಬರೇ ಇರೋದು, ಅದು ಬಿಟ್ಟರೆ ಬರೀ ಪೊಲೀಸ್ನವ್ರು ಇದ್ದಾರೆ, ಇಡಿ ಅಧಿಕಾರಿಗಳಿದ್ದಾರೆ, ಅದು ಬಿಟ್ಟರೆ ಬೇರೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಹಾಗಾಗಿ ಇದೊಂದು ಒಂದು ರೀತಿಯ ದೊಡ್ಡ ದುರಂತ. ಈ ದೇಶದಲ್ಲಿ ಮಾಡಬಾರ್ದು ಮಾಡಿದವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ರೀ, ಅದು ಡಿ ಕೆ ಶಿವಕುಮಾರ್ ಮಾಡಿದ್ದಾದ್ರೂ ಏನು ಆಗಲಿ, ಕಾನೂನು ಚೌಕಟ್ಟಲ್ಲಿ ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಎದುರಿಸೋಣ. ಆದರೆ ಈ ರೀತಿಯ ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ಸದೆ ಬಡಿಯೋದಿದೆಯಲ್ಲ, ಅದು ಶೋಭೆ ತರುವಂಥದ್ದಲ್ಲ. ಈ ಪಾಠ ನಾಳೆ ಇನ್ನೊಬ್ರಿಗೂ ಆಗುತ್ತೆ ಅನ್ನೋ ಅರಿವಿದ್ದರೆ ಭಾರಿ ಒಳ್ಳೆಯದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಕ್ಕೂಟ ದೇವಸ್ಥೆಯಲ್ಲಿ ರಾಜ್ಯದ ಜನರನ್ನ ನಡೆಸ್ಕೊಳ್ಳೋದು ಯಾಕೆ ಅನ್ನೋದನ್ನ ದೆಹಲಿ ಜನರು ಕಲ್ತ್ಕೊಂಡ್ರೆ ಭಾರಿ ಒಳ್ಳೆಯದು. ಇಲ್ಲದೆ ಹೋದರೆ ಒಕ್ಕೂಟ ದೇವಸ್ಥೆಗೆ ಧಕ್ಕೆ ಬರುತ್ತೆ, ಈ ಒಕ್ಕೂಟ ಯಾವನಿಗೆ ಬೇಕು ಅಂತ ಅನಿಸುತ್ತೆ. ಸರ್, ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನಾವು ಇನ್ನಷ್ಟು ವಿಚಾರಣೆಗೆ ಬೇಕು ಅಂತ ಒಂದಿಷ್ಟು ಕೇಳಿ ಬರ್ತಾ ಇದೆಯಲ್ಲ. ವಿಚಾರಣೆ ನಾಲ್ಕು ದಿವಸದಿಂದ ಸ್ಪಂದಿಸಿದ್ದಾರಲ್ಲ, ಇನ್ನೂ ನಾಲ್ಕು ದಿವಸ ವಿಚಾರಣೆ ಮಾಡಿ. ವಿಚಾರಣೆಗೆ ಅವರೇನು ನಾನು ಬರೋದಿಲ್ಲ ಅಂತ ಹೇಳಿಲ್ಲ, ಇಲ್ಲ ದೇಶ ಬಿಟ್ಟು ಹೋಗಿಲ್ಲ, ಬೇರೆಯವರೆಲ್ಲ ದೇಶ ಬಿಟ್ಟು ಹೋದ್ರಲ್ಲ, ಆಗ ದೇಶ ಬಿಟ್ಟು ಹೋಗಲಿಲ್ವಲ್ಲ, ದೇಶದಲ್ಲೇ ಇಟ್ಕೊಂಡು ಅವ್ರ ಕರೆದಾಗ ನೋಟಿಸ್ ತೊಗೊಂಡು ವಿಚಾರಣೆಗೆ ಬಂದಿದ್ದಾರೆ. ಆದರೂ ಬಂಧಿಸಿ ಅವ್ರನ್ನ ವಿಚಾರಣೆ ಮಾಡುವಂಥ ಅಗತ್ಯ ಏನಿತ್ತು? ಏನಿತ್ತು ಅಂತ ಹೇಳ್ತೀರಾ ಸರ್? ಆಗಿದ್ರೆ ನೀವು ಇದು ರಾಜಕೀಯ, ಇಲ್ಲಿ ರಾಜಕೀಯ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಡಿ ಕೆ ಶಿವಕುಮಾರ್ನ ಮುಗಿಸಿರೆ ಎಲ್ಲರನ್ನೂ ಮುಗಿಸ್ದಂಗೆ ಅನ್ನೋ ತೀರ್ಮಾನವನ್ನು ಮಾಡ್ದಂಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ನ ಅಷ್ಟು ಸುಲಭವಾಗಿ ಯಾರೂ ಮುಗಿಸೋಕೆ ಆಗೋದಿಲ್ಲ. ಅವರಿಂದ ಭಾರಿ ದೊಡ್ಡ ಅಭಿಮಾನಿ ಬಳಗ ಇದೆ, ಸಮಾಜ ಇದೆ, ಎಲ್ಲರನ್ನು ಎದುರಿಸುವಂಥ ಶಕ್ತಿ ತಾಕತ್ತು ಶಿವಕುಮಾರ್ಗೂ ಇದೆ, ಆ ಸಮಾಜಕ್ಕೂ ಇದೆ, ಅವರ ಅಭಿಮಾನಿಗಳಿಗೂ ಇದೆ, ಕನ್ನಡದ ಜನರಿಗೂ ಇದೆ. ಅಜಿತ್ ಕರ್ವೇನ ಅಧ್ಯಕ್ಷರಾದಂಥ ನಾರಾಯಣಗೌಡರ ಆ ಮಾತುಗಳಿವು. ಅವರು ಕೂಡ ಒಳಗಡೆ ಹೋಗಿದ್ದೆ, ಒಳಗಡೆ ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿಕೊಂಡು ಕೂಡ ಬಂದಿದ್ದೀನಿ. ಒಂದು ರೀತಿ ಇಲ್ಲಿ ಕೇಂದ್ರದ ಕೈಗೊಂಬೆ ಆಗಿ ಇಲ್ಲಿನ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಅವ್ರು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಇದ್ದಾರೆ, ನಾನು ಈಗಲೂ ಕೂಡ ಚಿತ್ರಣ ತೋರಿಸ್ಬಲ್ಲೆ. ಎಲ್ಲರೂ ಕೂಡ ಹೊರಗಡೆ ಇರುವಂಥದ್ದು, ಒಳಗಡೆ ಇಷ್ಟೇ ತನಕ ಒಳಗಡೆ ಇದ್ರು, ಬೆಳಗ್ಗೆಯಿಂದಲೂ ಕೂಡ ಈಗ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿರುವಂಥದ್ದು. ಜೊತೆಗೆ ಒಂದು ಬಸ್ ಕೂಡ ಹಾಕಿ ಅಲ್ಲಿ ಒಂದಿಷ್ಟು ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಅಂದರೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಇದೀಗ ನಾರಾಯಣಗೌಡರು ಅಂತ ನಾರಾಯಣಗೌಡರು ಹೇಳಿರೋ ಪ್ರಕಾರ ಈ ಕ್ಷಣದವರೆಗೂ ಕೂಡ ಅವರು ಆಸ್ಪತ್ರೆಯ ಕೊಠಡಿ ಒಳಗೆ ಇರುವಂಥದ್ದು. ಒಂದು ವೇಳೆ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಕೊಟ್ಟ ನಂತರ ಇ ಡಿ ಅಧಿಕಾರಿಗಳು ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಈ ಕ್ಷಣದವರೆಗೂ ಕೂಡ ಯಾವುದೇ ರಿಪೋರ್ಟ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ಬೋದು. ಆದರೆ ಆಸ್ಪತ್ರೆ ವೈದ್ಯರೇನಿದ್ದಾರೆ ಅವರು ಒಂದು ನಾರ್ಮಲ್ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಈಗ ಚೆನ್ನಾಗಿದ್ದಾರೆ ಅನ್ನೋ ಒಂದು ಸರ್ಟಿಫಿಕೇಟ್ ಏನಾದರೂ ಕೊಟ್ಟರೆ ಆ ರಿಪೋರ್ಟ್ ಆಧರಿಸಿ ಇ ಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ತಡರಾತ್ರಿ ಅವರಿಗೆ ಲೋ ಬಿ ಪಿ ಮತ್ತು ಹೈ ಶುಗರ್ ಆಗಿರೋದ್ರಿಂದ ಒಂದಿಷ್ಟು ಅಬ್ಸರ್ವೇಷನ್ ಆಗಿ ಒಂದಿಷ್ಟು ವಿಶ್ರಾಂತಿ ಪಡೀಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ತಡರಾತ್ರಿ 3 ಗಂಟೆಗೆ ಸ್ಪೆಷಲ್ ವಾರ್ಡನ್ನು ಹಾಕಿ ಸ್ಪೆಷಲ್ ವಾರ್ಡಲ್ಲಿ ಅವರನ್ನು ಇಟ್ಟಿದ್ರು, ಯಾರಿಗೂ ಕೂಡ ನೋಡಲಿಕ್ಕೆ ಬಿಟ್ಟಿರಲಿಲ್ಲ. ಈಗಷ್ಟೇ ಡಿ ಕೆ ಸುರೇಶ್ ಅವರು ಒಂದಿಷ್ಟು ಆರೋಪವನ್ನು ಮಾಡಿದ ನಂತರ ನೋಡಲಿಕ್ಕೆ ಬಿಟ್ಟಿರ್ಬೋದು ಅನಿಸುತ್ತೆ. ಅವ್ರ ಜೊತೆಗೆ ನಾರಾಯಣಗೌಡರು ಹೋಗಿ ನೋಡ್ಕೊಂಡು ಬಂದಿರುವಂಥದ್ದು. ಉಳಿದಂತೆ ಒಳಗಡೆ ಇನ್ಯಾರಿಗೂ ಕೂಡ ಈ ಕ್ಷಣದವರೆಗೂ ಯಾರ್ಯಾರು ಒಳಗಡೆ ಹೋಗಿದ್ದು ಅವರೆಲ್ಲರೂ ಕೂಡ ಹೊರಗಡೆ ಬಂದಿರುವಂಥದ್ದು, ಒಂದಿಷ್ಟು ಭದ್ರತೆಯನ್ನು ಕೂಡ ಹಾಕಿರುವುದು. ಅಜಿತ್, ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಆವರಣದಲ್ಲಿದ್ದಂಥ ಬೆಂಬಲಿಗರನ್ನೆಲ್ಲ ಹೊರಗಡೆ ಕಳಿಸಲಾಗಿದೆ. 20 CRPF ತುಕಡಿಗಳನ್ನು ಕರೆಸಲಾಗಿದೆ, ಕೆಲವು ಬಸ್ಗಳನ್ನು ಕೂಡ ರೆಡಿಯಾಗಿಟ್ಟಿದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಕೈಮೀರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನು ಬಂಧಿಸುವ ಪರಿಸ್ಥಿತಿ ಬಂದರೆ ಬಂಧಿಸಿ ಕರೆದುಕೊಂಡು ಹೋಗೋದಕ್ಕೆ ಅಂತ ಬಸ್ಗಳನ್ನು ಕೂಡ ಸಿದ್ಧವಾಗಿಡಿಸಲಾಗಿದೆ. ಇನ್ನೊಂದು ಕಡೆ
ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ನಲ್ಲಿ ಮಲಗಿರುವ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯ ಈಗ ಹೇಗಿದೆಯೋ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇಲ್ಲ, ಆ ಮಾಹಿತಿ ಕೊಡುವಂಥವ್ರು ಯಾರೂ ಇಲ್ಲ. ಬಿಪಿ ಮತ್ತು ಶುಗರ್ ಎರಡೂ ಕೂಡ ಸಮಸ್ಯೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅದರ ಜೊತೆಗೆ ತೀವ್ರವಾದ ಬೆನ್ನು ನೋವು ಕೂಡ ಅವಾಗವಾಗ ಕಾಣುತ್ತೆ. ಆ ಎಲ್ಲಾ ಚಿಕಿತ್ಸೆಗಳನ್ನು ಕೊಟ್ಟು ಇವರು ಹೆಚ್ಚಿನ ವಿಚಾರಣೆಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗೋದಕ್ಕೆ ದೈಹಿಕವಾಗಿ ಸಮರ್ಥರಿದ್ದಾರೆ ಅಂತ ಡಾಕ್ಟರ್ ಹೇಳೋದಕ್ಕೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಇಡಿ ಅಧಿಕಾರಿಗಳಿಗೆ. ಒಂದು ಸಣ್ಣ ಬ್ರೇಕ್ನ ಸಮಯ ಇದೆ, ಬ್ರೇಕ್ ನಂತರ ಮತ್ತಷ್ಟು ಮಾಹಿತಿ. ರಾಜಕಾರಣ ಮಾಡುತ್ತಿರುವ ಅಮಿತ್ ಶಾಗೆ ಇಡಿಯನ್ನು ದುರ್ಬಳಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ